ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಶುಭೋದಯ, ನಮಸ್ಕಾರ. ವಾರ ಭವಿಷ್ಯ ಅಕ್ಟೋಬರ್ 15, 2017 ಭಾನುವಾರ ದಿಂದ 21 ಅಕ್ಟೋಬರ್ 2017 ಶನಿವಾರದವರೆಗಿನ ವಾರ ಭವಿಷ್ಯ ಈ ರೀತಿಯಾಗಿದೆ. ಮೊದಲನೇದಾಗಿ ಮೇಷರಾಶಿ. ಮನೆ ಕಟ್ಟಿಸುವ ಇಲ್ಲವೇ ಜಾಗ ಖರೀದಿಸುವ ಆಸಕ್ತಿ ಇದ್ದಲ್ಲಿ ಈ ವಾರ ಉತ್ತಮವಾಗಿದೆ. ನಿಮ್ಮ ಬಯಕೆಗಳು ಪೂರ್ಣಗೊಳ್ಳುತ್ತವೆ. ಗುತ್ತಿಗೆದಾರರಿಗೆ ಉತ್ತಮ ಅವಕಾಶಗಳ ಜೊತೆಗೆ ಬಾಕಿ ಹಣ ಕೈ ಸೇರುವುದು. ರಾಜಕೀಯ ಗಣ್ಯರಿಂದ ಸಹಾಯ ದೊರೆಯುವುದು. ಮಿತಿ ಮೀರುತ್ತಿರುವ ಖರ್ಚಿಗೆ ತಡೆ ಹಾಕುವುದು ಉತ್ತಮ. ಅತಿ ಮುಖ್ಯವಾದ ಕೆಲಸಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡಿರಿ. ದೂರದ ಪ್ರಯಾಣ ಈ ವಾರ ಬೇಡ. ಪ್ರತಿಷ್ಠಿತ ಜನರ ಪರಿಚಯ ಆಗಲಿದೆ. ಇನ್ನು ಮೇಷರಾಶಿಯವರಿಗೆ ಶುಭವಾರಗಳು. ಸೋಮವಾರ. ವೃಷಭ ರಾಶಿ. ಸರ್ಕಾರಿ ಹಾಗೂ ಅರೆಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಶತ್ರುಗಳ ಬಾಧೆ ನಿವಾರಣೆ ಆಗಲಿದೆ. ಮಕ್ಕಳ ನಡಾವಳಿ ನಿಮಗೆ ಹೆಚ್ಚು ಖುಷಿ ನೀಡುತ್ತದೆ. ಸಂಗಾತಿಯ ಆರೈಕೆ ಹಾಗೂ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಕಂಡು ಬರಲಿದೆ. ಕೌಟುಂಬಿಕ ಸಮಸ್ಯೆಗಳನ್ನು ಮನೆಯ ಸದಸ್ಯರೊಂದಿಗೆ ಬಗೆಹರಿಸಿಕೊಳ್ಳುತ್ತೀರಿ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆದು ಮನಸ್ಸಿಗೆ ನೆಮ್ಮದಿಯಾಗುತ್ತದೆ. ಇನ್ನು ವೃಷಭ ರಾಶಿಯವರಿಗೆ ಶುಭ ದಿನಗಳು ಭಾನುವಾರ ಹಾಗೂ ಗುರುವಾರ. ಮುಂದಿನ ರಾಶಿ ಮಿಥುನ. ವಿದ್ಯಾರ್ಥಿಗಳು ಅಭ್ಯಾಸದಲ್ಲಿ ಹೆಚ್ಚಿನ ಸಮಯ ಮೀಸಲಿಡಬೇಕು. ಹಿರಿಯ ಅಧಿಕಾರಿಗಳ ಭೇಟಿ ಮತ್ತು ಮಾತುಕತೆಯಿಂದ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಅನಿವಾರ್ಯ ಕಾರಣಗಳಿಂದ ದೂರ ಪ್ರಯಾಣ ಮಾಡಬೇಕಾಗಬಹುದು. ಕುಟುಂಬದಲ್ಲಿದ್ದ ಭಿನ್ನಾಭಿಪ್ರಾಯ ದೂರವಾಗಿ ಒಮ್ಮತ ಮೂಡಲಿದೆ. ಕ್ರೀಡಾಪಟುಗಳ ಸಾಧನೆ ಉತ್ತಮವಾಗಿದ್ದು ಉತ್ಸಾಹ ವೃದ್ಧಿಸುತ್ತದೆ. ಸಂಶೋಧಕರಿಗೆ ಉತ್ತಮ ಮಾರ್ಗದರ್ಶನ ಸಿಗಲಿದೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಇನ್ನು ಶುಭ ದಿನ ಶುಕ್ರವಾರ. ಕಟಕ ರಾಶಿ. ಗುರು ಹಿರಿಯರ ಆಶೀರ್ವಾದದಿಂದ ಬಯಸಿದ ಕಾರ್ಯಗಳು ಕೈಗೂಡಲಿವೆ. ಮಗನ ಉನ್ನತ ವ್ಯಾಸಂಗ ವಿದೇಶದಲ್ಲಿ ಮುಂದುವರಿಯಲಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಹೆಚ್ಚಲಿದೆ. ವಿಶೇಷ ಸತ್ಕಾರಗಳು ಸನ್ಮಾನಗಳು ಲಭಿಸಲಿವೆ. ಕಾರ್ಯಕ್ಷೇತ್ರದಲ್ಲಿ ತೀವ್ರ ಒತ್ತಡ ಎದುರಿಸಬೇಕಾಗಬಹುದು. ನಿಮ್ಮ ಹೋರಾಟ ತಾತ್ವಿಕ ಅಂತ್ಯ ಕಾಣಲಿದೆ. ಇದರಿಂದ ಜನಮನ್ನಣೆ ದೊರೆಯುತ್ತದೆ. ಬರಲಿರುವ ಲಾಭವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು ಶುಭ ದಿನಗಳು ಸೋಮವಾರ ಹಾಗೂ ಬುಧವಾರ. ಇನ್ನು ಮುಂದಿನ ರಾಶಿ ಸಿಂಹ. ಅಪರಿಚಿತರ ಪರಿಚಯದಿಂದ ನಿಮ್ಮ ಜೀವನ ಶೈಲಿಯೇ ಬದಲಾಗುತ್ತದೆ. ಬಂಧುಗಳ ಸಹಾಯದಿಂದ ಮಂಗಳ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ. ಹಳೆಯ ತಾಪತ್ರಯ ನಿವಾರಣೆಯಾಗಿ ನಿರಾಳತೆ ಮೂಡುತ್ತದೆ. ದಿನಸಿ ವ್ಯಾಪಾರಿಗಳು ವಾರದ ಮಟ್ಟಿಗೆ ಎಚ್ಚರಿಕೆಯಿಂದ ವ್ಯವಹರಿಸುವುದು ಉತ್ತಮ. ಧಾರ್ಮಿಕ ಕಾರ್ಯಗಳಿಗೆ ವಿಶೇಷ ದೇಣಿಗೆ ಕೊಡಬೇಕಾಗಬಹುದು. ವಿದೇಶಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಸಿಗುತ್ತದೆ. ನ್ಯಾಯವಾದಿಗಳಿಗೆ ಆರ್ಥಿಕ ಅಭಿವೃದ್ಧಿ ಒದಗಿ ಬರುತ್ತದೆ. ಇನ್ನು ಶುಭ ದಿನಗಳು ಬುಧವಾರ ಹಾಗೂ ಗುರುವಾರ. ಮುಂದಿನ ರಾಶಿ ಕನ್ಯಾ. ಸರ್ಕಾರಿ ಅರೆ ಸರ್ಕಾರಿ ನೌಕರಿಯಲ್ಲಿ ಇರುವವರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಇದೆ. ಸ್ಥಾನ ಬದಲಾವಣೆ ಸಾಧ್ಯತೆ ಇದೆ. ಮಗನ ವಿದ್ಯಾಭ್ಯಾಸಕ್ಕೆ ವಿಶೇಷ ಖರ್ಚು ಮಾಡಬೇಕಾಗುತ್ತದೆ. ಕಳೆದ ಹೋಗಿದ್ದ ಅಮೂಲ್ಯ ವಸ್ತುಗಳು ದಾಖಲೆಗಳು ದೊರೆಯುವ ಸಾಧ್ಯತೆಗಳು ಇವೆ. ತಾಯಿಯ ಆರೋಗ್ಯದ ಕಡೆಗೆ ಇಲ್ಲವೇ ಸಂಗಾತಿಯ ಆರೋಗ್ಯದ ಮೇಲೆ ಅಲ್ಪ ಪರಿಣಾಮ ಇರುತ್ತದೆ. ಬರಹಗಾರರಿಗೆ ಉತ್ತಮ ಬೇಡಿಕೆ ಬರಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಸನ್ಮಾನ ಸಿಗಲಿದೆ. ಇನ್ನು ಕನ್ಯಾರಾಶಿಯವರಿಗೆ ಶುಭ ದಿನಗಳು ಮಂಗಳವಾರ ಶುಕ್ರವಾರ. ತುಲಾರಾಶಿ. ಕಾರ್ಯಗಳ ಒತ್ತಡಗಳಿಂದಾಗಿ ನಿಮ್ಮ ವೈಯಕ್ತಿಕ ಕೆಲಸಗಳಲ್ಲಿ ಭಾರಿ ಹಿನ್ನಡೆ ಉಂಟಾಗುತ್ತದೆ. ತಪ್ಪು ನಿರ್ಧಾರಗಳಿಂದ ನಷ್ಟ ಅನುಭವಿಸಬೇಕಾಗಬಹುದು. ಕೆಲವು ಪ್ರಸಂಗಗಳಲ್ಲಿ ಸ್ನೇಹಿತರೊಂದಿಗೆ ಸಮಾಲೋಚನೆ ಮಾಡದೆ ದೃಢ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಸ್ವಭಾವದಿಂದಾಗಿ ಬಂಧುಗಳು ದೂರವಾಗುತ್ತಾರೆ. ಹಿರಿಯರ ಸಲಹೆ ಪಡೆದುಕೊಳ್ಳಿ. ವ್ಯವಹಾರ ನಿಮಿತ್ತ ಪದೇ ಪದೇ ಪ್ರಯಾಣ ಮಾಡಬೇಕಾಗಬಹುದು. ಆದ್ದರಿಂದ ದೇಹಾರೋಗ್ಯದ ಬಗ್ಗೆ ವಿಶೇಷ ಗಮನ ಇಡಬೇಕು. ಮುಂದಿನ ರಾಶಿ ವೃಶ್ಚಿಕ. ಹಣದ ಮುಗ್ಗಟ್ಟು ತೀವ್ರವಾಗುತ್ತದೆ. ಸಾಲಗಾರರ ಕಾಟವು ಮಾನಸಿಕ ನೆಮ್ಮದಿಯನ್ನ ದೂರ ಮಾಡುತ್ತದೆ. ಯಾರ ವಿರುದ್ಧವೂ ದ್ವೇಷ ಸಾಧಿಸದೆ ಸ್ನೇಹಭಾವದಿಂದ ಇರಲು ಪ್ರಯತ್ನಿಸಿ. ಕೆಲವು ಪ್ರಸಂಗಗಳಲ್ಲಿ ಉಪಾಯದಿಂದ ತಪ್ಪಿಸಿಕೊಳ್ಳುತ್ತೀರಿ. ವೈಯಕ್ತಿಕ ಕೆಲಸಗಳಲ್ಲಿ ಹೆಚ್ಚಿನ ಪರಿಶ್ರಮ ತೋರಬೇಕಾಗಬಹುದು. ರಾಜಕಾರಣಿಗಳು ಉನ್ನತಿಗೋಸ್ಕರ ಹರಸಾಹಸ ಪಡಬೇಕಾಗಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಅಥವಾ ಮನೆ ಬದಲಾವಣೆ ಸಾಧ್ಯತೆಗಳು ಇವೆ. ಮುಂದಿನ ರಾಶಿ ಧನುಸ್ಸು. ಗೌರವ ಅಗೌರವಗಳು ನಿಮ್ಮ ನಡೆ ನುಡಿಯನ್ನ ಅನುಸರಿಸಿ ಬರುತ್ತವೆ. ನಿಮ್ಮ ಹುದ್ದೆಗೆ ತಕ್ಕಂತೆ ಘನತೆಯಿಂದ ವರ್ತಿಸಿರಿ. ಸರ್ಕಾರಿ ಕೆಲಸಗಳು ಸುಗಮವಾಗಲಿವೆ. ನಿತ್ಯ ಜೀವನದಲ್ಲಿ ಶಿಸ್ತು ರೂಢಿಸಿಕೊಳ್ಳುವುದು ಉತ್ತಮ. ಶಿಸ್ತುಳ್ಳ ಮನುಜಂಗೆ ಶಿವನು ತಲೆಬಾಗುತ್ತಾನೆ ಎಂಬ ಸತ್ಯವನ್ನು ಅರಿಯಿರಿ. ತೈಲ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇದೆ. ಶಿವನ ಆರಾಧನೆಯಿಂದ ಆರೋಗ್ಯ ಸುಧಾರಿಸುವುದು. ಇನ್ನು ಉತ್ತಮ ದಿನ ಭಾನುವಾರ ಹಾಗೂ ಬುಧವಾರ. ಮಕರ ರಾಶಿ. ದಿಢೀರ್ ಪ್ರಯಾಣ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮಕ್ಕಳ ಶ್ರೇಯೋಭಿವೃದ್ಧಿಯಿಂದಾಗಿ ನೆಮ್ಮದಿ ಸಿಗುವುದು. ಹಮ್ಮಿಕೊಂಡ ಕಾರ್ಯದಲ್ಲಿ ಶೀಘ್ರವೇ ಯಶಸ್ಸು ದೊರೆಯುವುದು. ವಿದ್ಯಾರ್ಥಿಗಳು ಈಗಿನಿಂದ ಕಠಿಣ ಅಭ್ಯಾಸ ಮಾಡೋದೊಳ್ಳೆಯಿತು. ಬರಲಿರುವ ಸಂಕಷ್ಟಗಳು ನಿಮ್ಮ ಜಾಣ್ಮೆಯಿಂದ ಪರಿಹಾರವಾಗುವವು. ಬಂಧುಗಳಿಂದ ಆರ್ಥಿಕ ಸಹಾಯ ದೊರೆಯಲಿದೆ. ಆಂಜನೇಯನ ಮಂತ್ರವನ್ನ ಪಠಿಸಿಕೊಳ್ಳೋದು ಒಳ್ಳೆಯದು. ಇನ್ನು ಇವರಿಗೆ ಉತ್ತಮ ದಿನಗಳು ಗುರುವಾರ ಹಾಗೂ ಶುಕ್ರವಾರ. ಇನ್ನು ಮುಂದಿನ ರಾಶಿ ಕುಂಭ. ಮಕ್ಕಳೊಂದಿಗಿರುವ ಭಿನ್ನಾಭಿಪ್ರಾಯಗಳು ಸದ್ಯದಲ್ಲೇ ಬಗೆಹರಿಯಲಿವೆ. ಸುಖ ದಾಂಪತ್ಯ ನಿಮ್ಮದಾಗುತ್ತದೆ. ಆತುರದ ನಿರ್ಧಾರ ತಳೆಯದೆ ಪಾಲುದಾರರೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳಿ. ಹೊಸ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಇದು ಸುಸಮಯ. ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ನಿಮ್ಮ ಖ್ಯಾತಿ ದುರ್ಬಳಕೆಯಾಗದಂತೆ ನೋಡಿಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಉತ್ತಮ ದಿನಗಳು ಬುಧವಾರ ಹಾಗೂ ಶನಿವಾರ. ಇನ್ನು ಕೊನೆಯದಾಗಿ ಮೀನರಾಶಿ.
ಯೋಜನಾಬದ್ಧವಾಗಿ ಆರಂಭಿಸಿದ ಕೆಲಸಗಳು ಅನಾಯಾಸವಾಗಿ ಮುಂದುವರಿಯಲಿವೆ. ಇದರಿಂದ ಸಂತೋಷ ಉಂಟಾಗುತ್ತದೆ. ಹಣಕಾಸು ವ್ಯವಹಾರದಲ್ಲಿ ಒಪ್ಪಂದದಂತೆ ನಡೆದುಕೊಳ್ಳಿ. ಸಂಬಂಧವಿಲ್ಲದ ವಿಷಯಗಳು ನಿಮ್ಮನ್ನು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಸಬಹುದು. ಸ್ತ್ರೀ ಸಂಬಂಧ ವಿಷಯಗಳಲ್ಲಿ ಅತ್ಯುತ್ಸಾಹ ಸಲ್ಲದು. ಹಂಗಾಮಿ ನೌಕರರ ಕೆಲಸ ಖಾಯಂ ಸಾಧ್ಯತೆಗಳು ಇವೆ. ಮಗಳಿಗೆ ಉತ್ತಮ ವರ ದೊರೆಯುವ ಸಾಧ್ಯತೆಗಳು ಇವೆ. ನವಗ್ರಹ ಆರಾಧನೆ ಮಾಡಿಕೊಳ್ಳಿ. ಹೀಗಿದೆ ಈ ವಾರದ ರಾಶಿ ಭವಿಷ್ಯ. ಸರ್ವರಿಗೂ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋಡುವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.